कर्नाटक आरूवरे कोटि जनते तले तग्गिसुवंत विचार इंदु ई राज्य के आगिदे एंदरे तप्पागलारदु आदरे अधिकारारूढ़ बीजेपी सरकार मुख्यमंत्री संसद बीजेपी राज्याध्यक्ष ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಮಹಾರಾಷ್ಟ್ರದ ಏಕನಾಥ ಸಿಂಧೆ ನೇತೃತ್ವದ ಸರ್ಕಾರ ಕರ್ನಾಟಕದ 864 ಗ್ರಾಮಗಳಲ್ಲಿ ಮಹಾತ್ಮ ಜ್ಯೋತಿರಾವ್ ಬಾಪುಲೆ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೆ ಮುಂದಾಗಿದೆ. ಈ ಪ್ರಯುಕ್ತ 54 ಕೋಟಿ ರೂಪಾಯಿಯನ್ನು ಕೊಟ್ಟಿರುವುದು ನಮ್ಮ ಈ ಕರ್ನಾಟಕದ ಜನತೆ ತಲೆ ತಗ್ಗಿಸುವಂತಾಗಿದೆ. ಈ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ, ಇದಕ್ಕೆ ಜೀವ ಇದೆಯೋ ಇಲ್ಲವೋ ಎಂದು ಜನ ಪ್ರಶ್ನಿಸುವಂತಾಗಿದೆ. ಕರ್ನಾಟಕದ ಸ್ವಾಭಿಮಾನಕ್ಕೆ ಸಂವಿಧಾನ ಒಪ್ಪಿರುವ ಭಾಷಾವಾರು ರಾಜ್ಯಗಳ ಅಸ್ತಿತ್ವಕ್ಕೆ ಧಕ್ಕೆ ತರುವ, ದೇಶದ ಒಕ್ಕೂಟ ವ್ಯವಸ್ಥೆಗೆ ಸಂಚಕಾರ ತರುವ ನಡೆಯಾಗಿದೆ ಈ ಬಿಜೆಪಿ ಮಹಾರಾಷ್ಟ್ರ ಸರ್ಕಾರದ ನಡೆ. ಅದಕ್ಕೆ ಮೌನ ವಹಿಸಿ ತಾತ್ವಿಕವಾದ ಒಪ್ಪಿಗೆಯನ್ನು ಸೃಷ್ಟಿಸಿದಂಥ ಈ ಕರ್ನಾಟಕ ಡಬಲ್ ಎಂಜಿನ್ ಸರ್ಕಾರದ ನಡೆ ಮತ್ತಷ್ಟು ಆಘಾತಕ್ಕೀಡು ಮಾಡುವಂತಿದೆ. ಗಡಿಯಲ್ಲಿ, ಕರ್ನಾಟಕದ ಗಡಿಯಲ್ಲಿ ಮರಾಠಿಗರು ಪುಂಡಾಟಿಕೆಯನ್ನು ನಿತ್ಯ ನಿರಂತರ ಮಾಡುತ್ತಾ ಇದ್ದಾರೆ. ಬಿಜೆಪಿ ಬೆಂಬಲಿತ ಮರಾಠಿಗರು ಪುರಸಭೆಗೆ ಅಧ್ಯಕ್ಷರಾದುದು ಇತಿಹಾಸ. ಮಾತೆತ್ತಿದರೆ ದೇಶಪ್ರೇಮ, ದೇಶಪ್ರೇಮ, ನಮಗೆ ಭಾಷಾ ಪ್ರೇಮ ಇದೆ, ಕಾಂಗ್ರೆಸ್ನಿಂದ ಪಾಠ ಕಲಿಯಬೇಕಾಗಿಲ್ಲ ಎನ್ನುತ್ತೀರಿ ತಾವುಗಳು. 56 ಇಂಚ್ 56 ಇಂಚ್ ಛಾತಿ ನಮ್ಮಲ್ಲಿ ಇದೆ ಎಂದು ಹೇಳುತ್ತೀರಿ. ಇದೇನಾ ನಿಮ್ಮ ಎದೆಗಾರಿಕೆ ಎಂದು ಜನ ಪ್ರಶ್ನೆ ಮಾಡುವಂತಾಗಿದೆ. 25 ಸಂಸದರಿದ್ದರೂ ಕೂಡ ಮೌನಕ್ಕೆ ಶರಣಾಗಿದ್ದೀರಿ. ಕೇಂದ್ರ ಸರ್ಕಾರವು ಮೌನ. ನಿಮಗೆ ದ್ವೇಷಪೂರಿತ ರಾಜಕೀಯ ಮಾಡಲು ಮಾತ್ರ ಗೊತ್ತು, ದೇಶ ಪ್ರೇಮದ ಪಾಠ ಮಾಡಲು ಗೊತ್ತು, ಭಾಷಾ ಪ್ರೇಮದ ಪಾಠ ಮಾಡಲು ಗೊತ್ತು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಮಾತ್ರ ಗೊತ್ತಿಲ್ಲ. ಏನಿದ್ದರೂ ಬೆಂಕಿ ಹೊತ್ತಿಸುವಂತಹ ಕ್ರಮ. ರಾಜ್ಯಕ್ಕೆ ಬೆಂಕಿ ಹಚ್ಚುವುದು, ಜಿಲ್ಲೆಗೆ ಬೆಂಕಿ ಹಚ್ಚುವುದು, ಇದು ಮಾತ್ರ ತಮಗೆ ಗೊತ್ತಿರುವಂತಹ ವಿಚಾರ ಎಂದು ಜನತೆ ಆಡುತ್ತಾ ಇದ್ದಾರೆ. ಜೈ ಹಿಂದ್.